ದೇವರಾಜ್ ಸರ್ ಅವರು ಉಚಿತವಾಗಿ ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ ನೀವು ಸಾಲ ಮಾಡಿ ನಾವು ಸಾಲ ತೀರಿಸ್ತೀವಿ ಅಂತ ಹೇಳ್ತೀರಾ ಅವರು ಇಂಡಸ್ಟ್ರಿಯಲಿಸ್ಟ್ಗಳದ್ದು ವೇ ಆಫ್ ಅನ್ನ ಅವ್ರು ಮಾಡ್ತಾರೆ ಅವರು ಅವರು ಫ್ರೀ ಕೊಡ್ತೀವಿ ಅಂತ ಅವರು ಹೇಳ್ತಾರೆ ಅಲ್ಲ ಅವರು ಫ್ರೀ ಕೊಡ್ತೀನಿ ಅಂತ ಅವರು ಘೋಷಣೆ ಮಾಡ್ತಾರೆ ಆಮ್ ಆದ್ಮಿ ಅವರು ಅಂದ್ರೆ ಜನಕ್ಕೆ ಹೆಂಗೆಂಗ್ ನಿಮ್ಗೆ ಅಭಿವೃದ್ಧಿಯ ಮೇಲೆ ನಾವು ಮಾಡ್ತೀವಿ ಅನ್ನೋದಲ್ಲ ಫ್ರೀ ಕೊಟ್ಟು ಸಾಲ ಮನ್ನಾ ಮಾಡಿ ನಾನೇನೋ ವೇ ಆಫ್ ಮಾಡಿ ಇಂಡಸ್ಟ್ರಿಯಲಿಸ್ಟ್ ಅವರೊಂದಿಷ್ಟು ಫ್ರೀ ಅನ್ನ ಕೊಟ್ಟು ಏನ್ ಸರ್ ಇದು ದೇವರಾಜ್ ಸರ್ ಯಾರು ಒಬ್ರು ಆದ್ರೂ ಕೋಟ್ ಹಾಕಿ ಅಂತ ಯಾರಾದ್ರೂ ಯಾರು ಕೇಳಲ್ಲ ಈಗ ಏನಾಗಿದೆ ಬೆಂಗಳೂರಿನ ಜನ ಏನ್ ಉಚಿತ ಅಂತ ಹೇಳಿರ್ತಕ್ಕಂಥದ್ದು ಶಿಕ್ಷಣವನ್ನ ಉಚಿತ ಅಂತ ಹೇಳಿರ್ತಕ್ಕಂಥದ್ದು ವಸತಿಯನ್ನ ಉಚಿತ ಅಂತ ಹೇಳಿರ್ತಕ್ಕಂಥದ್ದು ಆರೋಗ್ಯವನ್ನ ಈ ಮೂರು ಸಾಲ ಖಂಡಿತವಾಗಿ ಅದನ್ನ ಒಪ್ಲೇ ಇಲ್ಲ ನೀವು ಲಾಸ್ಟ್ ಟೈಮ್ ನಾನು ಹೇಳಿದ ಪ್ಯಾಲೆ ಡಿಸ್ಕಶನ್ ಅಲ್ಲಿ ಅದು ಪಕ್ಷದ ತೀರ್ಮಾನ ಅಲ್ಲ ಖಂಡಿತವಾಗಿಯೂ ಅಲ್ಲ ಹಾಗಾಗಿ ಅಲ್ವೇ ಅಲ್ಲ ನಮ್ಮ ತೀರ್ಮಾನ ಏನು ಈ ಮೂರು ವಿಷಯಗಳು ಒಬ್ಬ ವ್ಯಕ್ತಿಯ ಬದುಕನ್ನ ಭದ್ರತೆ ಮಾಡ್ತಕ್ಕಂಥ ಕೆಲಸ ಈಗ ನಾವು ಬಿಸ್ಕೆಟ್ ಬಿಟ್ಟಂಗೆ ಟ್ಯಾಕ್ಸ್ ತಗೊಂಡವರಿಗೆ ನಾವು ಅಷ್ಟು ಕೊಡ್ಲಿಲ್ಲ ಜನಗಳಿಗೆ ಒಂದು ಕಾರ್ಯಕ್ರಮಗಳನ್ನ ಅಂತಂದ್ರೆ ಮತ್ತೆ ಅವ್ರ ಬದುಕನ್ನು ಕೊರೋನಾ ಬಂದ್ ಬರ್ಬಾದು ಆಗಿದೆ ಇವತ್ತು ಕೊರೋನಾ ಬಂದು ಬರ್ಬಾಡಾಗಿದೆ ಮನುಷ್ಯನ ಬದುಕು ಇವತ್ತಿನ ದಿವಸ ನೀವು ಆರೋಗ್ಯ ಕೊಡ್ಲಿಕ್ಕೆ ಆಗ್ತಿಲ್ಲ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಿಲ್ಲ ಎರಡನ್ನೂ ಕೊಡ್ಲಿಲ್ಲ ಅಂತಾರೆ ಶಿಕ್ಷಣ 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 ಅಲ್ಲ ಒಬ್ಬ ಶಿಕ್ಷಣ ಕ್ಷಣಪಡದಂತ ಒಬ್ಬ ಯುವಕ ದೇಶಕ ಆಸ್ತಿ ಆಗ ಆಸ್ತಿವಂತನಾಗಿ ಮಾಡಬೇಕು ನಾವು ಅನ್ನುವ ಒಂದು ಉದ್ಯೋಗ ಕೊಡ್ತಕ್ಕಂತ ಕಾರ್ಯಕ್ರಮ ಆಗಬಂತಾ ನಾನು ಯಾಕೆ ಹೇಳ್ತಾ ಇದೀನಿ ದೇವರಾಜಾ ಸರ್ ಅಂದ್ರೆ ಆದಾಯದ ಬಹುತೇಕ ಪಾಲು ಬೆಂಗಳೂರದ್ದೇ ಇದೆ ರಾಜ್ಯದ ಬಜೆಟ್ ನ ಬಹುತೇಕ ಪಾಲು ಬೆಂಗಳೂರದ್ದೇ ಇದೆ ಜನರಿಗೆ ಅದೆಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ಫ್ರೀ ಸಾಲ ಮನ್ನಾ ಈಗ ಹೋಗ್ಬಿಡಲಿಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಈಗ ಎರಡ್ ಸಾವಿರ ಏನ್ ಹೇಳಿದ್ರು ಈಗ ನಲವತ್ತೆಂಟು ಸಾವಿರ ಕೋಟಿ ಬರುತ್ತೆ ಖಂಡಿತ ಅದ್ ಹೇಗ್ ಮಾಡ್ತಾರೋ ಹೇಗ್ ಬಿಡ್ತಾರೋ ರಾಜ್ಯದ ಒಂದು ಸಾಧ್ಯನೇ ಇಲ್ಲ ಬಿಡಿ ಈಗ ನೋಡಿ ಸ್ಯಾಲರಿ ಕೊಡ್ಬೇಕು ಇವತ್ತು ಕೊಟ್ಟಿರ್ತಕ್ಕಂಥ ನಲವತ್ತ್ ಸಾವಿರ ಪ್ಲಸ್ ಇನ್ನೂರು ಯೂನಿಟ್ ಹಾಕೊಂಡ್ರೆ ಆಲ್ಮೋಸ್ಟ್ ಅಲ್ಲ ಐವತ್ ಐವ ಸಾವಿರ ಕೋಟಿ ಮೀರೋಗುತ್ತೆ ಒನ್ ಫೋರ್ ಆಫ್ ದಿ ಬಜೆಟ್ ಅಲ್ಲೇ ಬಂದ್ಬಿಡ್ತು ನೆಕ್ಸ್ಟ್ ಸಾಲ ಏನ್ ಕಟ್ಟತೀರಾ ಸ್ಯಾಲರಿ ಏನ್ ಕೊಡ್ತೀರಾ ಮತ್ತೆ ಅಭಿವೃದ್ಧಿ ಏನ್ ಮಾಡ್ತೀರಾ

ದಿವಾಳಿ ಹಬ್ಬ ರಾಜ್ಯವನ್ನ ದಿವಾಳಿ ಹಬ್ಸೋಕೆ ನಿರ್ವಹಣೆ ದಿವಾಳಿ ನೋಡಿ ಮುಂದಿನ ರಾಜ್ಯವನ್ನ ದಿವಾಳಿ ಹಬ್ಸೋ ಮುಂದಿನ ಐದು ರಾಜ್ಯವನ್ನ ದಿವಾಳಿ ಹಬ್ಸೋಕೆ ಎಲ್ಲಾ ರೀತಿಯಾದಂತ ಪ್ಲಾನ್ ನೀವು ಯಾರಾದ್ರೂ ಅಧಿಕಾರಕ್ಕೆ ಬನ್ನಿ ಸರ್ ಒಂದು ನಿಮಿಷ ನೀವು ಯಾರಾದ್ರೂ ಅಧಿಕಾರಕ್ಕೆ ಬನ್ನಿ ಬೆಂಗಳೂರನ್ನ ಮಾತ್ರ ಅದೊಂದು ರೀತಿ ಬಗೆದಷ್ಟು ಬಗೆದಷ್ಟು ಚಿನ್ನವನ್ನು ತಕ್ಕೊಳ್ತಾ ಇರೋದು ಅದ್ರ ಹತ್ರ ಆ ಬೆಂಗಳೂರಿಗೆ ಮಾತ್ರ ಏನು ಇಲ್ಲ ಒಂದ್ ಹಿಂಗ್ ಲುಟ್ಕಾಸಿ ಹಿಂಗ್ ಬಿಸಾಕ್ಬಿಡೋದು ಮಾಡ್ತಾ ಇದೀವಿ ಅದೇ ಮಾತೀರಿ ರಸ್ತೆ ಮಾಡ್ತಾ ಇಲ್ವಾ ಎಲ್ಲ ಚೆನ್ನಾಗಿದ್ದೀವಿ ಅದೇ ಫುಟ್ಪಾತ್ ಅನ್ನ ಹಾಕಿದ್ನ ಕಿತ್ತಾಕೋದು ಇನ್ನೊಂದ್ ಫುಟ್ಪಾತ್ ಅನ್ನ ಮಾಡೋದು ಬರಿ ಇದೇ ಡ್ರಾಮಾ ಮೂಲಭೂತ ಸೌಕರ್ಯ ದಿವಾಳಿ ಅಂತ ತಗೊಳ್ಳೋದು ಎಲ್ಲಾ ಪ್ರಯತ್ನಗಳನ್ನ ಯಾರಾದ್ರೂ ಬನ್ನಿ ದಿವಾಳಿ ಬೆಂಗಳೂರು ಬೆಂಗಳೂರು ಒಂದು ಚಿನ್ನದ ಕೋಳಿ ಮೊಟ್ಟೆ ಇದ್ದಂಗೆ ನಿಜವಾಗ್ಲು ಯಾಕೆ ಅಂತ ಹೇಳಿದ್ರೆ ರೆವಿನ್ಯೂ ಎಷ್ಟೇ ಕೊಟ್ಟರು ಸಹ ಒಂದ್ ನಿಮಿಷ ಡೆಲ್ಲಿ ನಾವು ಆರ್ಥಿಕ ಸ್ಥಿತಿಯಲ್ಲಿ ಎಷ್ಟೇ ಫ್ರೀ ಕೊಟ್ಟರು ಸಹ ನಾವಲ್ಲಿ ಆರ್ಥಿಕ ಪರಿಸ್ಥಿತಿ ಸಿ ಜಿ ರಿಪೋರ್ಟ್ ಸಹ ಹೇಳಿದೆ ನಾವು ಹೇಳ್ತೀವಿ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಅಲ್ಲೂ ಸಹ ಒಂದು ರಿಪೋರ್ಟ್ ಒಳ್ಳೆ ರೀತಿಯಲ್ಲೇ ಬರ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನಾವು ಹೇಳೋದು ಬೆಂಗಳೂರು ಬೆಂಗಳೂರಲ್ಲಿ ನೀವು ಇತ್ತೀಚೆಗೆ ಒಂಬೈನೂರ ನಲವತ್ತೊಂಬತ್ತು ಕೋಟಿಯಷ್ಟು ಒಂದು ಭ್ರಷ್ಟಾಚಾರ ಬರಿ ಬೋರ್ವೆಲ್ಲು ಆರ್ ಒ ಪ್ಲಾಂಟ್ ಗಳಿಗೆ ಸ್ಕ್ಯಾಮ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರ ಇವರು ಈ ರೀತಿ ಈ ರೀತಿ ಸ್ಕ್ಯಾಮ್ ಗಳು ನಡೀತಿದ್ರೆ ನಾವು ಹೈಯೆಸ್ಟ್ ರೆವೆನ್ಯೂ ಕೊಡ್ತಿರುವಂತಹ ಬೆಂಗಳೂರಲ್ಲಿ ಇವತ್ತು ಎಲ್ಲ ಹೋಗ್ತಿದೆ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಮೂರು ಪಕ್ಷಗಳು ತಗೊಂಡು ಹೋಗ್ತಿದೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ ಅದೊಂದೇ ವಿಚಾರ ಅಲ್ಲ ಇವರು ಇವತ್ತು ಅಭಿವೃದ್ಧಿ ಮಾಡಿದ್ರೆ ಎಲೆಕ್ಷನ್ ಬರೋದಕ್ಕೆ ಮುಂಚೆ ಕುಕ್ಕರ್ ಕೊಡೋ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಪಕ್ಷದವರು ಒಬ್ರು ಸೀರೆ ಹಂಚ್ತಾರೆ ಇಷ್ಟು ವರ್ಷಗಳು ಹಂಚ್ತಿದ್ರ ನೀವು ಅಧಿಕಾರ ಬಂದದ ಮೇಲೆ ನಾವು ಗೆದ್ದಿದೀವಿ ಅಂತ ಹಂಚ್ತೀರಾ ಅಲ್ಲ ಎಲೆಕ್ಷನ್ ಗೆ ನಿಮಗೆ ಅಭಿವೃದ್ಧಿ ಇಟ್ಕೊಂಡು ಜನಗಳ ಮುಂದೆ ಹೋಗುವಂತ ನಮ್ಗೆ ನೈತಿಕತೆ ಯಾವುದು ಇಲ್ಲ ಹಾಗಾಗಿ ಇವತ್ತು ಜನರಿಗೆ ನೀವು ಆಮಿಷಗಳು ತೋರಿಸ್ಬಿಟ್ಟು ನೀವು ಹಂಚ್ತಿದೀರಾ ಈ ರೀತಿ ಮಾಡುವಂತ ಅವಶ್ಯಕತೆ ಏನಿದೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊಡಿ ನೀವು ಆಮಿಷ ಒಡ್ಡಿಲ್ವಾ

ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ ಎಲ್ಲಿಯವರೆಗೂ ಈ ಉಚಿತ ಮತ್ತೆ ಇಂಥ ಕೊಡುಗೆಗಳನ್ನ ಕೊಡ್ಕೊಂಡು ಆಮಿಷವನ್ನ ಒಡ್ಕೊಂಡು ಯಾಮಾರಿಸ್ತಾರೋ ಅಲ್ಲಿಯವರೆಗೂ ರಾಜ್ಯಗಳು ಆಗೋಗುತ್ತೆ ಕೇವಲ ಹೇಳೋದು ಬಿಲ್ಡಪ್ ಕೊಡಕ್ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಮಾಡೋಕೆ ಆಗೋದೇ ಇಲ್ಲ ಆ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದೆ ಇನ್ನು ಎಲ್ಲಿಗೆ ಯಾರಿಗೆ ಗೊತ್ತು ನೋಡೋಣ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಯಾವ ರೀತಿಯಾಗಿ ತಗೊಳ್ತಾರೆ